ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ರೆಸಿಪಿ ಎಗ್ ಪರೋಟ ಎಗ್ ಪರೋಟ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಕೂಡ ಹೇಗೆ ಮಾಡೋದು ಬನ್ನಿ ನೋಡೋಣ ಇದಕ್ಕೆ ಈರುಳ್ಳಿ ಸಣ್ಣ ಕಚ್ಚಿ ಹೆಚ್ಚಿರೋ ಈರುಳ್ಳಿ ಟೊಮ್ಯಾಟೊ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಹಾಗೂ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸ್ವಲ್ಪ ಜೀರಿಗೆ ಪೌಡರ್ ನೀವು ಖಾರದ ಪುಡಿ ಬೇಡ ಅಂದರೆ ನೀವು ಬೇಕಾದ್ರೆ ಗ್ರೀನ್ ಚಿಲ್ಲಿಸ್ ಹಾಕೊಬೋದು ಇದಕ್ಕೆ ಮೊಟ್ಟೆ ನಾನು ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಬೋದು ನೋಡಿ ಇದಾಯಿತು ಇದೊಂದು ಸೈಡಿಗೆ ಎತ್ತಿಡೋಣ ಈಗ ಚಪಾತಿ ಹೇಗೆ ಮಾಡೋದು ನೋಡೋಣ ನೋಡಿ ಈ ರೀತಿ ಕಲಿಸ್ಕೊಬೇಕು ಹಿಟ್ಟು ಇದು ಬೇರೆ ಥರನೇ ಲಟ್ಸೋದು ನೋಡಿ ಈ ರೀತಿ ಉದ್ದಕ್ಕೆ ಲಟ್ಟಿಸ್ಬೇಕು ಇದಕ್ಕೆ ಆಯಿಲ್ ಹಚ್ಕೊಳ್ಳೋಣ ಈ ರೀತಿ ಉದ್ದಕ್ಕೇ ಇರಬೇಕು ರೌಂಡಕ್ಕಾಗ ಸರಿಯಾಗಲ್ಲ ಉದ್ದಕ್ಕೆ ಹಚ್ಬಿಟ್ಟು ಆಯಿಲ್ ಹಚ್ಕೊಂಡು ಸ್ವಲ್ಪ ಈ ಹಿಟ್ಟನ್ನು ಡಸ್ಟ್ ಮಾಡ್ಕೊಳ್ಳೋಣ ನೋಡಿ ಇನ್ನೊಂದು ಒತ್ತು ತೋರಿಸ್ತೀನಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ದಪ್ಪಕ್ಕೆ ನೋಡಿ ಈ ರೀತಿ ಉದ್ದಕ್ಕೆ ಒತ್ತಬೇಕು ನಂತರ ಸ್ವಲ್ಪ ಎಣ್ಣೆ ಸವರಿ ಈ ಹಿಟ್ಟನ್ನ ಸ್ವಲ್ಪ ಡಸ್ಟ್ ಮಾಡ್ಕೊಳ್ಳೋಣ ನೋಡಿ ನಂತರ ಇದನ್ನು ಲಟ್ಸೋಣ ತುಂಬ ತೆಳ್ಳಗೆ ಕೂಡ ಲಟಿಸ್ಬಾರ್ದು ಮತ್ತೆ ಪ್ರೆಷರ್ ಕೂಡ ಬಿಡಬಾರ್ದು ಜಾಸ್ತಿ ನೀವು ಚಪಾತಿ ಎಲ್ಲ ಹೇಗೆ ಓದುತ್ತೀರ ಸೇಮ್ ಅದೇ ರೀತಿ ಎಡ್ಸೋಣ ನೋಡಿ ಆಯಿತು ಇದನ್ನು ನೋಡಿ ಇನ್ನೊಂದು ತೋರಿಸ್ತೀನಿ ಇದು ಒಂದು ತಿಂದರೆ ಸಾಕು ಮಕ್ಳುಗಳಿಗೂ ತುಂಬ ಒಳ್ಳೇದು ಮೊಟ್ಟೆ ಎಲ್ಲ ತಿನ್ನಲ್ಲ ಅಂದರೆ ಈ ರೀತಿ ಮಾಡಿಕೊಡ್ಬೋದು ನೋಡಿ ರೆಡಿ ಆಯಿತು ತುಂಬ ತೆಳ್ಳು ಗೊತ್ತಬಾರ್ದು ತುಂಬ ಆಮೇಲೆ ಪ್ರೆಷರ್ ಕೊಡಬಾರ್ದು ನೋಡಿ ಈ ರೀತಿ ತವ ಮೇಲೆ ಈ ರೀತಿ ಹಾಕಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಚ್ಕೊಳ್ಳೋಣ ನಂತರ ಈ ರೀತಿ ಉಲ್ಟ ಮಾಡಿ ನೋಡಿ ಅದು ನಾವು ಫೋಲ್ಡ್ ಮಾಡಿರ್ತೀವಲ್ಲ ಈ ರೀತಿ ಓಪನ್ ಮಾಡ್ಬೋದು ನೀವು ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಓಪನ್ ಮಾಡ್ಕೊಳ್ಳೋಣ ಫುಲ್ ಓಪನ್ ಆಗುತ್ತೆ ಎರಡು ಭಾಗ ಆಗತ್ತೆ ನೋಡಿ ಈ ರೀತಿ ಅವಾಗ ಫ್ಲೇಮ್ ಸ್ವಲ್ಪ ಫುಲ್ ಕಮ್ಮಿಲಿಟ್ಕೊಳ್ಳಿ ನೋಡಿ ಈ ರೀತಿ ಓಪನ್ ಮಾಡಿ ಉಲ್ಟಾ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಫುಲ್ ಓಪನ್ ಆಗುತ್ತೆ ನೋಡಿ ಈ ರೀತಿ ಓಪನ್ ಆಗುತ್ತೆ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಮಿಕ್ಸ್ಚರ್ ಅಂದರೆ ಮೊಟ್ಟೆ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ ಹಾಕೊಬೇಕು ಎಷ್ಟು ಬೇಕು ಅಷ್ಟು ಹಾಕೋಬೋದು ನಂತರ ಅದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ಎಣ್ಣೆ ಹಾಕಿ ಎರಡು ಕಡೆನೂ ಕ್ಲೀನಾಗಿ ಬೇಯಿಸ್ಕೊಬೇಕು ಸ್ವಲ್ಪ ಕಮ್ಮಿ ಉರಿಲೇ ಬೇಯಿಸ್ಕೊಳ್ಳೋಣ ಮೇಲೆ ಕೆಳಗೆ ಲೇಯರ್ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಎರಡು ಕಡೆಯೂ ಎಣ್ಣೆ ಹಾಕ್ಕೊಂಡು ಕಮ್ಮಿ ಉರಿಲಿ ಬೇಯಿಸ್ಕೊಬೇಕು ಆವಾಗ ಒಳಗಡೆ ಎಗ್ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇಷ್ಟೇ ನೋಡಿ ಒಳಗಡೆ ಎಗ್ ಕೂಡ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್